ವೀಕ್ಷಕರೇ, ಇವತ್ತು ನಾವು ಕುಂದಗೋಳ ತಾಲೂಕಿನ ಹಿರಿನರ್ತಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿದ್ದೀವಿ. ಈ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನೂತನ ಅಧ್ಯಕ್ಷರಾದಂತಹ ಶ್ರೀ ಗುರುಸಿದ್ಧ ಗೌಡ ಯಲ್ಲಪ್ಪಗೌಡ ಮೇಲ್ಮಾಳಿಗೆ ಸರ್ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರ ಜೊತೆಗೆ ಈ ಗ್ರಾಮದ ಗ್ರಾಮಸ್ಥರು ಇದ್ದಾರೆ, ಅವರು ಏನು ಹೇಳ್ತಾರೆ ಅನ್ನೋ ಕೇಳೋಣ ಬನ್ನಿ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ತಮ್ಮ ಹೆಸರೇನು ಸರ್? ಗುರುಸಿದ್ಧ ಗೌಡ ಯಲ್ಲಪ್ಪಗೌಡ ಮೇಲ್ಮಾಳಿಗೆ. ಸರ್, ಈ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ನೂತನವಾಗಿ ನಿಮ್ಮ ಅಧ್ಯಕ್ಷರಾಗಿದ್ದಾರೆ. ಮುಂಬರುವ ದಿನಮಾನಗಳಲ್ಲಿ ಈ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಹಳ್ಳಿಗಳಿಗಾಗಿರ್ಬೋದು ಏನು ಒಂದು ಕೆಲಸ ಕಾರ್ಯಗಳನ್ನು ಮಾಡಿಕೊಡ್ಬೇಕಂತ ಮಾಡಿದ್ರಿ, ಮತ್ತು ಏನು ಯೋಜನೆಗಳನ್ನು ಹಾಕೊಂಡಿದ್ರಿ? ಸರ್, ಊರ ಅಭಿವೃದ್ಧಿಗೆ ನೀರಿಂದು ಬಂದು ಆದರೆ ಕೊಡ್ತೀವಿ. ರಸ್ತೆ, ಗಟಾರು, ಶಾಲೆ, ಶಿಕ್ಷಣಕ್ಕೆ ಒತ್ತು ಕೊಡ್ಬೇಕಂತ ನಮ್ಮದು ಇದೆ. ಈ ಒಂದು ಸದಸ್ಯರಿದ್ದ ಸಂದರ್ಭದಲ್ಲಿ ತಾವು ಯಾವ ರೀತಿ ಕೆಲಸ ಕಾರ್ಯಗಳನ್ನು ಮಾಡಿದ್ರಿ? ಹಿಂದೆ ಮೊದಲೇ ನಾನು ಫಸ್ಟ್ ಗ್ರಾಮ ಪಂಚಾಯತ್ ಶಿಶಿ ರಸ್ತೆಗಳನ್ನು ಮಾಡಿದ್ದೇವೆ, ಗಟರ್ ಮಾಡಿದ್ದೇವೆ, ಸಮುದಾಯ ಭವನಗಳು ಮಾಡಿದ್ದೇವೆ, ಮತ್ತು ಗುಡಿ ಕೆಲಸಗಳನ್ನು ದೇವಸ್ಥಾನ ಮಾಡಿದ್ದೇವೆ. ಆದ್ಯತೆ ಕೊಟ್ಟಿದ್ದೆ ಅಂದರೆ ದೇವಸ್ಥಾನದ ಒಂದು ಜವಾಬ್ದಾರಿ ಕೂಡ ತಾವು ಮಾಡಿದ್ದೀವಿ. ಈ ಹೊಲಕ್ಕೆ ಹೋಗೋ ರೋಡ್ ಆಗಿರ್ಬೋದು, ಕಾಂಕ್ರೀಟ್ ರಸ್ತೆ ಆಗಿರ್ಬೋದು, ಯಾವ ರೀತಿ ಮಾಡಿದ್ರಿ? ಹೊಲಕ್ಕೆ ಹೋಗೋ ರಸ್ತೆಗಳನ್ನು ಸುಧಾರಣೆ ಮಾಡಿದ್ದೇವೆ, ಮತ್ತು ಜನರುಗಳಿಗೆ ಉದ್ಯೋಗ ಖಾತೆ ಎನರ್ಜಿಯಲ್ಲಿ ಸಾಕಷ್ಟು ಅವರಿಗೆ ಉದ್ಯೋಗ ಖಾತೆಯಲ್ಲಿ ಕೆಲಸಗಳನ್ನು ಕೊಟ್ಟಿದ್ದೀವಿ. ಮತ್ತೆ ಉಪಾಧ್ಯಕ್ಷರಾಗಿ ಯಾರು ಆಯ್ಕೆ ಆಗಿದ್ದಾರೆ ಇಲ್ಲಿ? ಉಪಾಧ್ಯಕ್ಷರಾಗಿ ಶಿಲ್ಪ ಕಲ್ಲಪ್ಪ ಹರ್ಕುಣಿ ಅವರು ಆಯ್ಕೆ ಆಗಿದ್ದಾರೆ. ಅವರು ಕೂಡ ಒಂದು ಬಹುಮತದಿಂದ ಆಯ್ಕೆ ಇದ್ದಾರೆ ಅಥವಾ ಯಾವ ರೀತಿ ಆಯ್ಕೆ ಇದೆ? ಸರ್ವ 13 ಮಂದಿ ಸರ್ವ ಸದಸ್ಯರು ಅವಿರೋಧವಾಗಿ ಆಯ್ಕೆ ಆಗಿದೆ. ಅವಿರೋಧವಾಗಿ ಆಯ್ಕೆ ಆಗಿದ್ರಿ. ಸರ್, ಈ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಗಳಿಗೆ ಏ ಮುಂದಿನ ದಿನಮಾನಗಳಲ್ಲಿ ಏನೇನು ಯೋಜನೆಗಳನ್ನು ಹಾಕೊಂಡಿದ್ರಿ? ಯೋಜನೆಯಲ್ಲಿ ರೈತರ ಹೊಲಕ್ಕೆ ಹೋಗೋದಲ್ಲಿ ನಮ್ಮ ಶಾಸಕರಂತ ಎಮ್ ಆರ್ ಪಾಟೀಲ್ ಸಾಹೇಬ್ ನೇತೃತ್ವದಲ್ಲಿ ಸಾಕಷ್ಟು ಈಗ ಅಲ್ಲಿ ನಮ್ಮ ಸ್ಕೂಲಿಗೆ 1 ಕೋಟಿ 47 ಲಕ್ಷ ರೂಪಾಯಿಯನ್ನು ಜೋಶಿ ಸಾಹೇಬರು ಅನುದಾನ ಹಾಕಿದ್ದೀವಿ ಎಲ್ಲ ಸದಸ್ಯರು ಕೂಡಿ. ಮತ್ತು ಈಗ ಹಿರಿಯರಿಂದ ಚಾಕಲೇ ಬೋಗು ರಸ್ತೆ 1 ಕೋಟಿ 25 ಲಕ್ಷ ರೂಪಾಯಿ ಬ್ರಿಜ್ ಕಳಿಸಿದ್ದೀವಿ. ಮತ್ತು ಬರುವಂಥ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಮಾಡಬೇಕಂತ ಎಲ್ಲ ಸದಸ್ಯರ ಮತ್ತು ಹಿರಿಯರ್ತಿ ಬಸಾಪುರ ಬೆನಕಳಿ ಗ್ರಾಮದ ಸರ್ವ ಸದಸ್ಯರ ಪರವಾಗಿ ಕೇಳ್ಕೊಂತೀವಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಸರ್, ತಮ್ಮ ಹೆಸರೇನು ಸರ್? ನಾನು ಹಿರಿಯರ್ತಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಒಬ್ಬ ನಾಗರಿಕ. ನನ್ನ ಹೆಸರು ಹಿರಣ್ಣ ಸಿ ಬೂದಿಯಾಳ್. ನಾನು ಈಗ ಇವತ್ತಿನ ದಿವಸ ಹಿರಿಯರ್ತಿ ಗ್ರಾಮ ಪಂಚಾಯತಿಯಲ್ಲಿ 13 ಸದಸ್ಯರ ಬಲವಿದ್ದ ಒಂದು ಪಂಚಾಯತಿ. 13 ಸದಸ್ಯರು ಸೇರಿ ಗುರುಸಿದ್ದಪ್ಪ ಯಲ್ಲಪ್ಪಗೌಡ ಮೇಲ್ಮಾಳಿಗೆಯವ್ರನ್ನು ಹಾಗೂ ಶಿಲ್ಪಾ ಕಲ್ಲಪ್ಪ ಹರ್ಕುಣಿಯವರು ಉಪಾಧ್ಯಕ್ಷರಾಗಿ, ಗುರುಸಿದ್ದಪ್ಪ ಮೇಲ್ಮಾಳಿಗೆ ಅಧ್ಯಕ್ಷರನ್ನಾಗಿ 13 ಸದಸ್ಯರು ಸರ್ವಮತದಿಂದ ಆಯ್ಕೆ ಮಾಡಿದ್ದಾರೆ. ಅದು ಅವಿರೋಧ ಆಯ್ಕೆ, ಯಾವುದೇ ಒಂದು ಇಲೆಕ್ಷನ್ ಇಲ್ಲದ ಆಯ್ಕೆ ಮಾಡಿದ್ದಾರೆ. ಆಯ್ಕೆ ಮಾಡಿದ್ದಕ್ಕಾಗಿ ಹಿರಿಯರ್ತಿ ಗ್ರಾಮ ಹಾಗೂ ಬಸಾಪುರ ಬೆನಕನಹಳ್ಳಿ ಗ್ರಾಮದ ನಾಗರಿಕರ ಪರವಾಗಿ, ಎಲ್ಲ ಸದಸ್ಯರ ಪರವಾಗಿ ನಾನು ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಹಿರಿಯರ್ತಿ ಗ್ರಾಮದ ನಾಗರಿಕರಿಂದನೂ ಎಲ್ಲ 13 ಸದಸ್ಯರಿಗೂ ಹಿರಿಯರ್ತಿ ಬಸಾಪುರ ಮತ್ತು ಬೆನಕನಹಳ್ಳಿ ಗ್ರಾಮದ ನಾಗರಿಕರ ಪರವಾಗಿ ಅವಿರೋಧ ಆಯ್ಕೆ ಮಾಡಿದಂಥ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಉತ್ಪೃತವಾಗಿ ಅಭಿನಂದನೆ ಸಲ್ಲಿಸ್ತೇನೆ. ಮುಂದೆ ಬರುವ ಒಂದು ದಿನಗಳಲ್ಲಿ ಈಗ ಎರಡನೇ ಬಾರಿಗೆ ಅಧ್ಯಕ್ಷರಾದ ಗುರುಸಿದ್ದಪ್ಪ ಮೇಲ್ಮಾಳಿಗೆ ಇರ್ಬೋದು, ಉಪಾಧ್ಯಕ್ಷರಾಗಿ ಶ್ರೀ ಶಿಲ್ಪಾ ಕಲ್ಲಪ್ಪ ಹರ್ಕುಣಿ ಇರ್ಬೋದು, ಇಬ್ಬರು ಸೇರಿ ಹಿರಿಯರ್ತಿ ಮತ್ತು ಬೆನಕನಹಳ್ಳಿ ಬಸಾಪುರದಲ್ಲಿ ಒಳ್ಳೆಯ ರಸ್ತೆಗಳನ್ನು ಮಾಡಬೇಕು, ರೈತರಿಗೆ ಹೊಲಕ್ಕೆ ಹೋಗುವಂಥ ಒಳ್ಳೆಯ ದಾರಿಗಳನ್ನು ಮಾಡಬೇಕು, 3 ಗ್ರಾಮಗಳಿಗೆ ಒಳ್ಳೆಯ ಕುಡಿ ನೀರಿನ ವ್ಯವಸ್ಥೆ ಮಾಡಬೇಕು, ಆಮ್ಯಾಗೆ ಈ 3 ಹಳ್ಳಿಗಳಲ್ಲಿ ಒಂದು ಫಿಲ್ಟರ್ ನೀರಿನ ವ್ಯವಸ್ಥೆ ಮಾಡಿ ಅವ್ರು ಕೊಡಬೇಕು. ಈಗ ಒಂದು ಹಿರಿಯರ್ತಿಯಲ್ಲಿ ಫಿಲ್ಟರ್ ಇದೆ, ಬೆನಕನಹಳ್ಳಿ ಇದೆ, ಬಸಾಪುರದಲ್ಲಿ ಕೆಲವೊಂದು ಟೈಮ್ನಾಗ ಅವು ಚಲು ಇರ್ತಾವೆ ಚಲು ಇರೋದಿಲ್ಲ, ಅದನ್ನು ಮೇಲ್ವರ್ಜಿವಹಿಸಿ ನಾಗರಿಕರು ಎಷ್ಟೋ ಸಲ ಹೇಳಿದರೂ ಅದು ಸುಧಾರಣೆ ಆಗ್ತಾಯಿಲ್ಲ. ಈಗ ಬಂದಂಥ ಅಧ್ಯಕ್ಷರು ಏನಿದಾರೆ ಅವರು ಅದನ್ನು ಮುಖವರ್ಜಿವಹಿಸಿ ಎಲ್ಲ ನಾಗರಿಕರು ಒಳ್ಳೆಯ ಕುಡಿ ನೀರು ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕು, ಆಮೇಲೆ ರಸ್ತೆಗಳನ್ನು ಒಳ್ಳೆಯ ಇರಬೇಕು, ಬೀದಿ ದೀಪಗಳು ಇರಬೇಕು, ಇವೆಲ್ಲ ಅವರು ಮಾಡುವಂಥ ಒಂದು ಯೋಜನೆಗಳದು. ಮುಂದಿನ ದಿನಮಾನಗಳಲ್ಲಿ ಈ 3 ಗ್ರಾಮದ ನಾಗರಿಕ ಪರವಾಗಿ ಮನವಿ ಮಾಡ್ಕೊತೀನಿ. ಅವ್ರಿಗೆ ಹೆಚ್ಚಿನ ಅನುದಾನ ಏನಿದ್ದರೂ ನಮ್ಮ ತಾಲೂಕಿನ ನೂತನವಾದ ಶಾಸಕರಾದ ಎಮ್ ಆರ್ ಪಾಟೀಲ್ ಅವ್ರ ಕಡೆಯಿಂದ ನಾವು ಏನು ನಾಗರಿಕರು ಅವ್ರಿಗೆ ಹೋಗಿ ದುಂಬಾಲು ಬಿದ್ದು ಅವ್ರ ಪಂಚಾಯತ್ಗೆ ಏನು ಅನುದಾನ ಬೇಕನ್ನೋ ನಾವು 3 ಹಳ್ಳಿ ನಾಗರಿಕರು ಸೇರಿ ಅವ್ರಿಗೆ ಅನುದಾನ ಕೊಡಿಸೋ ವ್ಯವಸ್ಥೆ ನಾವು ಮಾಡ್ತೀವಿ. ಸರ್, ಈಗ ತಾವು ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ನೂತನವಾಗಿ ಅಧ್ಯಕ್ಷರಾಗಿ ಈ ಭಾಗದ ಜನರಿಗೆ ತಮ್ಮ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಜನರಿಗೆ ಏನು ಸಂದೇಶವನ್ನು ಹೇಳಲಿಕ್ಕೆ ಬಯಸ್ತೀರಿ? ಸಂದೇಶವನ್ನು ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಿದ ಸಂದೇಶ. ಹಿಂದೆ ನಾವು ಸಾಕಷ್ಟು ತಾಲೂಕು ಪಂಚಾಯತಿ ಸದಸ್ಯನಾಗಿ ಮತ್ತು 5 ವರ್ಷ ಸೇವೆ ಮಾಡಿದ್ದೀವಿ, ಮತ್ತು ಜನ ನನಗೆ ಮತ್ತೆ 30 ತಿಂಗಳಿಗೆ ಈಗ ಎಲ್ಲ ಸದಸ್ಯರು ಸಮಾನ ಆರ್ಸಿ ಕಳಿಸಿದ್ದಾರೆ ತಮ್ಮನ್ನ ಈಗ ಸದಸ್ಯರು ಮತ್ತು ಗ್ರಾಮದ ಹಿರಿಯರು ಅವರಿಗೆಲ್ಲ ಏನು ಒಂದು ಶುಭಾಶಯ ಕೋರಲಿಕ್ಕೆ ಹೇಳ್ತೀರಿ? ಎಲ್ಲ ಸಮಸ್ತ ಗ್ರಾಮದ ಪರವಾಗಿ ಅವರು ಹೇಳಿದ ಕೆಲಸ ಎಲ್ಲರನ್ನೂ ಒಗ್ಗಟ್ಟು ಅವ್ರನ್ನ ಸಲಹೆ ತೊಗೊಂಡು ಕೆಲಸ ಮಾಡ್ಕೊಂತ ವಿಚಾರ ಮಾಡಿ. ಅವರಿಗೆ ಯಾವ ರೀತಿ ಧನ್ಯವಾದಗಳನ್ನು ಅರ್ಪಿಸ್ತೀರಿ? ಹೆಚ್ಚಿನ ಅವರಿಗೆ ಹೆಚ್ಚಿನ ಧನ್ಯವಾದಗಳನ್ನು ತಿಳಿಸ್ತೇನೆ ನಾವು ಜನಕ್ಕೆ. ಥ್ಯಾಂಕ್ ಯು ಸರ್.